ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ಕನ್ನಡತಿ. ನಾನು ನಿಮ್ಮಲ್ಲಿ ಹುಡುಗಿ ಕೃತಿಕಾ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೆಳಕಿನ ಹಬ್ಬನ ಖುಷಿಯಾಗಿ ಆ್ಯಂಡ್ ಅದ್ಧೂರಿಯಾಗಿ ಆಚರಿಸಿ ಅಂತ ಹೇಳ್ತಾ, ಇವತ್ತು ನನ್ನ ಹತ್ರ ಇದೆ ರೆಡ್ಮಿ K50i. ಸೊ ಇದು ಬಜೆಟಲ್ಲಿ ಒಂದು ಪವರ್ ಪ್ಯಾಕ್ಡ್ ಮೊಬೈಲ್ ಅಂತಲೇ ಹೇಳ್ಬೋದು. ಇದರ ಕಂಪ್ಲೀಟ್ ರಿವ್ಯೂನ ನಾನು ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ. ಈ ಪರ್ಫಾರ್ಮೆನ್ಸ್ ಬೀಸ್ನ ಬಗ್ಗೆ ತಿಳ್ಕೊಳ್ಳೋಕೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಬಾಕ್ಸ್ ಏನಿದೆ ರೆಗ್ಯುಲರ್ ಬಾಕ್ಸ್ಗಿಂತ ಸ್ವಲ್ಪ ದೊಡ್ಡನೇ ಇದೆ. ಮೇಲ್ಗಡೆ ರೆಡ್ಮಿ K50i ಅಂತ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ, ಆ್ಯಂಡ್ ಮೀ ಅಂತ ಕೂಡ ಬ್ರ್ಯಾಂಡಿಂಗ್ ಇದರಲ್ಲಿದೆ. ದೆನ್ ಸೈಡಲ್ಲಿ ಫ್ಲಾಗ್ಶಿಪ್ ಮೀಡಿಯಾಟೆಕ್ ಡೈಮೆನ್ಸಿಟಿ 8100 ಅಂತ ಕೊಟ್ಟಿದ್ದಾರೆ. ಡಾಲ್ಬಿ ವಿಷನ್ ಮತ್ತು ಡಾಲ್ಬಿ ಅಟ್ಮೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಮೇನ್ ಫೀಚರ್ಸ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಅದರ ಕೀ ಹೈಲೈಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಮೀಡಿಯಾಟೆಕ್ ಡೈಮೆನ್ಸಿಟಿ 8100 ಪ್ರೊಸೆಸರ್, 67W ಟರ್ಬೋ ಚಾರ್ಜ್, ಎಂಟರ್ಟೈನ್ಮೆಂಟ್ ಪವರ್ಡ್ ಬೈ ಡಾಲ್ಬಿ, 144Hz ಅಡಾಪ್ಟಿವ್ ಸಿಂಗ್ ಡಿಸ್ಪ್ಲೇ, ಫ್ಲಾಗ್ಶಿಪ್ ಗೇಮಿಂಗ್ ವಿತ್ ವೇಪರ್ ಚೇಂಬರ್ ಕೂಲಿಂಗ್, 64MP AI ಟ್ರಿಪಲ್ ಕ್ಯಾಮರಾ. ಸೊ ಇದಿಷ್ಟು ಫೀಚರ್ಸ್ನ ಮೆನ್ಷನ್ ಮಾಡಿದ್ದಾರೆ. ಇದರ MRP ಕೂಡ ಮೆನ್ಷನ್ ಮಾಡಿದ್ದಾರೆ, 31999 ಅಂತ. ನಾನು ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಬನ್ನಿ, ಒಳಗಡೆ ಏನೇನಿದೆ ಅಂತ ನೋಡೋಣ. ಓಪನ್ ಮಾಡಿದ ಕೂಡಲೇ ನಿಮಗೆ ರೆಡ್ಮಿ ಬೈ ಶಿಯೋಮಿ ಅಂತ ಒಂದು ಬಾಕ್ಸ್ ಸಿಗುತ್ತೆ. ಒಂದು ಸಿಮ್ ಟು ಇಜೆಕ್ಟರ್ ನೋಡೋಕೆ ಸಿಗುತ್ತೆ. ಒಳಗಡೆ ಒಂದು ಮ್ಯಾನ್ಯುವಲ್ ಆ್ಯಂಡ್ ಒಂದು ಕೇಸ್ ನಿಮಗೆ ಕೊಟ್ಟಿದ್ದಾರೆ. ಅದ್ರ ಕೆಳಗೆ ಮೊಬೈಲ್ ನಿಮಗೆ ನೋಡೋಕೆ ಸಿಗುತ್ತೆ. ಮೊಬೈಲ್ ಬಗ್ಗೆ ಆಮೇಲೆ ನೋಡೋಣ. ಸೊ 67W ಟರ್ಬೋ ಚಾರ್ಜರ್ನ ಕೊಟ್ಟಿದ್ದಾರೆ, ನೋಡೋಕ್ಕೂ ಕೂಡ ದೊಡ್ಡದಾಗೇ ಇದೆ. ಸೊ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. ಇನ್ನು ಮೊಬೈಲ್ನ ನೋಡ್ತಾ ಹೋಗೋದಾದರೆ ಒಂದು ಮ್ಯಾಟ್ ಫಿನಿಶ್ ಫೈಬರ್ ಬಾಡಿ ನಿಮಗೆ ನೋಡೋಕೆ ಸಿಗುತ್ತೆ. ಕೆಳಗಡೆ ರೆಡ್ಮಿ 5G ಅಂತ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಇಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಕ್ಯಾಮ್ರಾ ಸೆಕ್ಷನ್ ಮಾತ್ರ ಅವರು ಮೆಟಲ್ ಬಾಡಿಯಿಂದ ಮಾಡಿದ್ದಾರೆ. ಸೈಡಿಂದ ನೋಡಿದಾಗ ಕ್ಯಾಮ್ರಾ ಸೆಕ್ಷನ್ ಏನಿದೆ ಸ್ವಲ್ಪ ಬಂಪಿ ಅನಿಸುತ್ತೆ. ಸೊ ನೋಡೋಕ್ಕೆ ಓವರಾಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಇನ್ನು ಸೈಡ್ ಫ್ರೇಮ್ ಇದೆ, ಅದನ್ನು ಕೂಡ ಫೈಬರ್ ಬಾಡಿಯಿಂದ ಮಾಡಿದ್ದಾರೆ. ಸೈಡಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋದಾದರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಪವರ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನೋಡೋಕ್ಕೆ ಸಿಗುತ್ತೆ. ಕೆಳಗಡೆ ನಿಮಗೆ ಸ್ಪೀಕರ್ಸ್ ನೋಡೋಕ್ಕೆ ಸಿಗುತ್ತೆ, ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ, ಆ್ಯಂಡ್ ಮೈಕ್ರೋಫೋನ್ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಇಲ್ಲಿ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ. ಸೊ ಇದು ಡ್ಯುಯಲ್ ಸಿಮ್ ಸ್ಲಾಟ್ ಆಗಿದೆ. ಸೊ ಎರಡು ಸಿಮ್ನ ನೀವು ಇದರಲ್ಲಿ ಹಾಕ್ಬೋದು. ಲೆಫ್ಟ್ ಸೈಡ್ ಕಂಪ್ಲೀಟಾಗಿ ಬ್ಲ್ಯಾಂಕ್ ಇದೆ. ಇನ್ನು ಮೇಲ್ಗಡೆ ನಿಮಗೆ 3.5mm ಜಾಕ್ ನೋಡೋಕ್ಕೆ ಸಿಗುತ್ತೆ. ಮತ್ತೊಂದು ಸ್ಪೀಕರ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ ಒಂದು ಐಯರ್ ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಇದರ ಡಿಸೈನ್ ನೋಡೋಕ್ಕೆ ಕ್ಲಾಸಿ ಕಾಣುತ್ತೆ, ಆ್ಯಂಡ್ ಕಲರ್ ಕೂಡ ಯುನೀಕ್ ಆಗಿದೆ. ಫೈಬರ್ ಮಟೀರಿಯಲಿಂದ ಮಾಡಿದರೂ ಕೂಡ ಒಂದು ಹಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಗ್ರಿಪ್ ಇದೆ. ನನಗೇನು ಅನಿಸ್ತು ಅಂತ ಹೇಳಿದರೆ ನಾರ್ಮಲ್ ಮೊಬೈಲಿಗೆ ಕಂಪೇರ್ ಮಾಡಿದರೆ ಇದರ ವೆಯ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದನ್ನ ಬಿಟ್ಟರೆ ಓವರಾಲ್ ಆಗಿ ಒಂದು ಪ್ರೀಮಿಯಂ ಲುಕ್ ಇದು ಕೊಡುತ್ತೆ. ಇನ್ನು ಇದರ ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ ನಿಮಗೆ 6.6 inches ಫುಲ್ HD ಡಿಸ್ಪ್ಲೇ ನೋಡೋಕ್ಕೆ ಸಿಗುತ್ತೆ ವಿತ್ 144Hz ರಿಫ್ರೆಶ್ ರೇಟ್. ಸೊ ಇದರ ಟಚ್ ರೆಸ್ಪಾನ್ಸ್ ಏನಿದೆ ತುಂಬಾ ಸ್ಮೂತ್ ಆಗಿದೆ, ಯಾವುದೇ ರೀತಿ ಲ್ಯಾಗ್ ನಿಮಗೆ ಫೀಲ್ ಆಗಲ್ಲ. ನೀವು 144 ರಿಫ್ರೆಶ್ ರೇಟ್ನ ಯೂಸ್ ಮಾಡಿ ದೆನ್ 120Hz ಇರೋದನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಅದರಲ್ಲಿ ಸ್ವಲ್ಪ ಲ್ಯಾಗ್ ಫೀಲ್ ಆಗ್ಬೋದು. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಆ್ಯಂಡ್ ಫೇಸ್ ಅನ್ಲಾಕ್ ಎರಡೂ ಆಪ್ಷನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಿರೋ ಹಾಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಿದೆ ತುಂಬಾ ಕ್ವಿಕ್ ಆಗಿ ರೆಸ್ಪಾಂಡ್ ಆಗ್ತಿದೆ, ಆ್ಯಂಡ್ ಇದರಲ್ಲಿ ಫೇಸ್ ಅನ್ಲಾಕ್ ಆಪ್ಷನ್ ಕೂಡ ಅವರು ಕೊಡ್ತಿದ್ದಾರೆ. ಇನ್ನು ಇದರ ಕ್ಯಾಮರಾ ಬಗ್ಗೆ ಹೇಳೋದಾದರೆ ನೀವು ನೋಡ್ತಿರೋ ಹಾಗೆ ಇದರಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಕ್ಯಾಮ್ರಾ ಸೆಕ್ಷನ್ನ ಮಾತ್ರ ಅವರು ಮೆಟಲ್ ಬಾಡಿಯಿಂದ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಸ್ಟೈಲಿಶ್ ಲುಕ್ ಕೊಡುತ್ತೆ. ಇನ್ನು ಕ್ಯಾಮ್ರಾ ಸ್ಪೆಸಿಫಿಕೇಷನ್ಸ್ನ ನೋಡೋದಾದರೆ ಇದರಲ್ಲಿ 64MP ಐಸೋಸೆಲ್ ಸೆನ್ಸರ್ ಇರೋ ಪ್ರೈಮರಿ ಕ್ಯಾಮರಾನ ಕೊಡ್ತಿದ್ದಾರೆ. 8MP ಅಲ್ಟ್ರಾ ವೈಡ್ ಆ್ಯಂಗಲ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ 2MP ಮ್ಯಾಕ್ರೋ ಲೆನ್ಸ್ನ ಕೊಟ್ಟಿದ್ದಾರೆ, ಆ್ಯಂಡ್ 16MP ಸೆಲ್ಫಿ ಕ್ಯಾಮ್ರಾ ಇದರಲ್ಲಿದೆ. ಇನ್ನೂ ಏನೇನು ಕ್ಯಾಮ್ರಾ ಆಪ್ಷನ್ಸ್ ಇದೆ ಅನ್ನೋದನ್ನು ನೋಡೋಣ. ಫೋಟೋ ಮೋಡ್ಸಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಂತಲೇ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವುದೇ ಡಾಕ್ಯುಮೆಂಟ್ನ ನೀವು ಇದರಲ್ಲಿ ಈಸಿಯಾಗಿ ಸ್ಕ್ಯಾನ್ ಮಾಡ್ಬೋದು. ದೆನ್ ಪೋರ್ಟ್ರೇಟ್ ಆಪ್ಷನ್ ಇದೆ, ನೈಟ್ ಮೋಡ್ ಆಪ್ಷನ್ ಇದೆ, ದೆನ್ ಮೋರಲ್ಲಿ ನಿಮಗೆ ಲಾಂಗ್ ಎಕ್ಸ್ಪೋಜರ್ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ ಕ್ಲೋನ್ ಆಪ್ಷನ್ನ ಕೊಟ್ಟಿದ್ದಾರೆ. ಇನ್ನು ವಿಡಿಯೋ ಸೆಗ್ಮೆಂಟ್ನ ನೋಡ್ತಾ ಹೋಗೋದಾದರೆ ಇದರಲ್ಲಿ ವ್ಲಾಗ್ ಆಪ್ಷನ್ನ ಕೊಟ್ಟಿದ್ದಾರೆ, ಆ್ಯಂಡ್ ವಿಡಿಯೋನ ನೀವು 1080p ಎಟ್ 60fps ತನಕ ಶೂಟ್ ಮಾಡ್ಬೋದು, ಆ್ಯಂಡ್ 4K ಎಟ್ 30fps ತನಕನೂ ಶೂಟ್ ಮಾಡ್ಬೋದು. ಓವರಾಲ್ ಆಗಿ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಒಂದು ಗುಡ್ ಕ್ವಾಲಿಟಿ ಕ್ಯಾಮ್ರಾನೇ ಕೊಡ್ತಿದ್ದಾರೆ. ಸೊ ಇದರ ಸ್ಯಾಂಪಲ್ಸ್ನ ಕೂಡ ಹಾಕ್ತೀನಿ, ಚೆಕ್ಔಟ್ ಮಾಡಿ. ¶¶
ಈ ಮೊಬೈಲ್ನ ಫ್ಲಾಗ್ಶಿಪ್ ಮೊಬೈಲ್ ಆಗಿ ಮಾಡೋದೇ ಇದ್ರ ಪ್ರೊಸೆಸರ್. ಸೊ ಇದರಲ್ಲಿ ಮೀಡಿಯಾ ಟೆಕ್ ಡೈಮೆನ್ಸಿಟಿ 8100 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಪ್ಲಿಮೆಂಟ್ರಿ ಅನ್ನೋ ಥರ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. DDR5 RAM ಇದರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ UFS 3.1 ಸ್ಟೋರೇಜ್ ಸಿಸ್ಟಮ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. MIUI 13 ವರ್ಷನ್ ಇದರಲ್ಲಿದೆ ಆ್ಯಂಡ್ ಆ್ಯಂಡ್ರಾಯ್ಡ್ ವರ್ಷನ್ 12 ಮೇಲೆ ಇದು ರನ್ ಆಗುತ್ತೆ. ಇದರಲ್ಲಿ ನಿಮಗೆ 6GB RAM ನೋಡೋಕೆ ಸಿಗುತ್ತೆ ಆ್ಯಂಡ್ ಟರ್ಬೋ RAM ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅಪ್ ಟು 12GB. ಹೆವಿ ಗೇಮಿಂಗ್ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ಸಪೋರ್ಟಿವ್ ಅನ್ನೋ ಥರ ಅವರು 144Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಒಂದು ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 5080mAh ಬ್ಯಾಟ್ರಿನ ಕೊಡ್ತಿದ್ದಾರೆ ವಿತ್ 67W ಟರ್ಬೋ ಚಾರ್ಜರ್. ಸೊ ಇದೊಂದು ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಬಿಕಾಸ್ ಹ್ಯೂಜ್ ಬ್ಯಾಟ್ರಿನೂ ಕೊಡ್ತಿದ್ದಾರೆ, ಜೊತೆಗೆ ಕ್ವಿಕ್ಕಾಗಿ ಚಾರ್ಜ್ ಮಾಡೋಕ್ಕೆ ಫಾಸ್ಟ್ ಚಾರ್ಜರ್ ಕೂಡ ಕೊಡ್ತಿದ್ದಾರೆ. ಆ್ಯಂಡ್ ಅವ್ರು ಕ್ಲೇಮ್ ಮಾಡಿರೋ ಪ್ರಕಾರ 15 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ, ಬಟ್ ಇನ್ ರಿಯಾಲಿಟಿ ಅಟ್ಲೀಸ್ಟ್ 30 ಮಿನಿಟ್ಸ್ ನಿಮಗೆ ಬೇಕಾಗುತ್ತೆ 50% ಚಾರ್ಜ್ ಆಗೋಕ್ಕೆ. ಆ್ಯಂಡ್ 1 hourಲ್ಲಿ ನೀವು ಕಂಪ್ಲೀಟಾಗಿ ಇದನ್ನು ಚಾರ್ಜ್ ಮಾಡ್ಬೋದು. ನೀವು ಇದನ್ನು ಕಂಪ್ಲೀಟ್ ಚಾರ್ಜ್ ಮಾಡಿದ್ಮೇಲೆ ಎಷ್ಟೇ ಹೆವಿಯಾಗಿ ಯೂಸ್ ಮಾಡಿದ್ರೂ ಕೂಡ 1 day ಬ್ಯಾಟ್ರಿ ಲೈಫ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಬ್ಯಾಟ್ರಿ ವೈಸ್ ನೋ ಇಶ್ಯೂಸ್. ಇನ್ನು ಇದರ ಪ್ರೈಸ್ನ ಬಗ್ಗೆ ಹೇಳೋದಾದರೆ ಇದರ 6+128GB ಇರೋ ವೇರಿಯಂಟ್ಗೆ 25,000 rupees ಪ್ರೈಸ್ ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ವರ್ತ್ ಬಾಯಿಂಗ್ ಹೌದು ಅಲ್ವೋ ಅಂತ ಕೇಳಿದರೆ ಡೆಫಿನೆಟ್ಲಿ ಇದು ವರ್ತ್ ಬಾಯಿಂಗ್, ಬಿಕಾಸ್ ಇದರ ಡಿಸ್ಪ್ಲೇ ಆಗಿರ್ಬೋದು, ಕ್ಯಾಮರಾ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಆ್ಯಂಡ್ ಬ್ಯಾಟ್ರಿ ಕೂಡ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಿಮಗೆ 3 color ವೇರಿಯಂಟ್ಸ್ ನೋಡೋಕೆ ಸಿಗುತ್ತೆ, ಒಂದು ಫ್ಯಾಂಟಮ್ ಬ್ಲೂ, ಕ್ವಿಕ್ ಸಿಲ್ವರ್ ಆ್ಯಂಡ್ ಸ್ಟೆಲ್ತ್ ಬ್ಲ್ಯಾಕ್ ಕಲರ್. ಆ್ಯಂಡ್ 2 ಸ್ಟೋರೇಜ್ ವೇರಿಯಂಟ್ ನಿಮಗೆ ನೋಡೋಕೆ ಸಿಗುತ್ತೆ, 6+128GB ಸ್ಟೋರೇಜ್ ಇರುವಂಥದ್ದು ಆ್ಯಂಡ್ 8+256GB ಇರೋ ಸ್ಟೋರೇಜ್ ಇರುವಂಥದ್ದು. ಇವತ್ತಿನ ವೀಡಿಯೋನ ಸ್ಪಾನ್ಸರ್ ಮಾಡಿದವರು ಹಿರೇಮಠ್ ಕಮ್ಯುನಿಕೇಷನ್ಸ್ ಯಲ್ಲಾಪುರ್. ಅವ್ರ ಹತ್ರ ಎಲ್ಲ ಬ್ರ್ಯಾಂಡ್ನ ಮೊಬೈಲ್ ನಿಮಗೆ ಅವೈಲೇಬಲ್ ಇರುತ್ತೆ ಆ್ಯಂಡ್ ಅದರ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಈ ಮೊಬೈಲ್ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ನೀವು ಎಲ್ಲ ಮೊಬೈಲ್ನ ಆನ್ಲೈನ್ ರೇಟ್ಗೆ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನೋ ಕಾಸ್ಟ್ EMI ಆಪ್ಷನ್ ಕೂಡ ಅವರು ಕೊಡ್ತಿದ್ದಾರೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಸೊ ನಿಮಗೇನಾದರೂ ಈ ಮೊಬೈಲ್ ಬಗ್ಗೆ ಡೌಟ್ಸ್ ಇದೆ ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.